ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಎರಡನೇ ತಾರೀಕಿನಂದು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಆರನೇ ತಾರೀಕಿನಂದು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ ಹದಿನಾರನೇ ತಾರೀಕಿನಂದು ರವಿ ಮತ್ತು ಕುಜರು ಇಬ್ಬರೂ ಸಹ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇಪ್ಪತ್ತ ಆರನೇ ತಾರೀಕಿನಂದು ಧನಸ್ಸು ರಾಶಿಗೆ ಬುಧ ಪ್ರವೇಶ ಮಾಡಿದರೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ತುಲಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಇದಿಷ್ಟು ಗ್ರಹಗಳ ಸ್ಥಾನ ಸಂಚಾರಗಳು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ಸಂಚಾರ ಮಾಡುವಂತಹ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ ರವಿ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಕುಜ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಬುಧ ಒಂದು ಮತ್ತು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಗುರು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಶುಕ್ರ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಂಥದ್ದು ಶನಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು ರಾಹು ಐದು ಮತ್ತು ಕೇತು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಂಥದ್ದು ಆಗತ್ತೆ ಈ ಒಂದು ಸಂಚಾರದ ಸ್ಥಿತಿಗತಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತಪ್ಪ ವೃಶ್ಚಿಕ ರಾಶಿಯವರಿಗೆ ಅಂದರೆ ಮೊದಲನೇದಾಗಿ ಎಲ್ಲ ರಾಶಿಯವರಿಗೂ ಹೇಳ್ತಾ ಇರೋದೇನಪ್ಪ ಅಂದರೆ ಈ ತಿಂಗಳು ಹನ್ನೆರಡು ಹದಿಮೂರನೇ ತಾರೀಕಿನವರೆಗೂ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ನಲ್ಲಿ ನಡೆಯುವಂತಹ ಗ್ರಹಣದ ಪ್ರಭಾವವು ಇರುವುದರಿಂದ ಎಲ್ಲ ರಾಶಿಗಳಿಗೂ ಒಂದು ಹದಿನೈದು ದಿವಸ ಈ ಒಂದು ಫಲದ ಅನ್ವಯ ಆಗಲ್ಲ ಮಾಸ ಭವಿಷ್ಯದ ಫಲ ಅನ್ವಯವಾಗಲ್ಲ ಗ್ರಹಣದ ಪ್ರಭಾವವಿರುತ್ತೆ ಈ ಗ್ರಹಣದ ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದ ಫಲವಾಗಿರೋದ್ರಿಂದ ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಾರಂಭದ ಅರ್ಧ ತಿಂಗಳು ಶುಭ ರೀತಿಯಲ್ಲಿಯೇ ಹೋಗ್ತಕ್ಕಂಥದ್ದು ಇದೆ ಯಾವ ರೀತಿಯಾದ ಶುಭ ಫಲಗಳನ್ನು ನೀವು ಅನುಭವಿಸಬಹುದು ಅನ್ನೋದನ್ನು ಈಗಾಗಲೇ ನಾನು ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಹೇಳಿರೋದ್ರಿಂದ ಇಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ ಈ ಚಂದ್ರಗ್ರಹಣದಿಂದ ಏನೇನು ಎಫೆಕ್ಟ್ಗಳಾಗುತ್ತೆ ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯ ಶುಭ ಫಲಿತಗಳನ್ನು ನೀವು ನೋಡಬಹುದು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದೀನಿ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇದೆ ಆ ಲಿಂಕಿನ ಸಹಾಯದಿಂದ ನೀವು ಚಂದ್ರಗ್ರಹಣದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳಬಹುದು ಅದರ ಜೊತೆಗೆ ಈ ಒಂದು ಗೋಚಾರದ ಸೂಚ್ಯ ಫಲ ನವೆಂಬರ್ನಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ನಿಮಗೆ ಒಂದು ರೀತಿ ಅದೃಷ್ಟದ ಮಾಸ ಅಂತಲೇ ಹೇಳಬಹುದು ಒಳ್ಳೆ ರೀತಿಯಲ್ಲಿ ನಿಮಗೆ ಸ್ನೇಹಿತರಿಂದ ಸಹಕಾರ ಸಿಗುವಂಥದ್ದು ಆಸ್ತಿ ವಿಚಾರದಲ್ಲಿ ಇದ್ದ ಗೊಂದಲಗಳು ನಿವಾರಣೆಯಾಗಿ ಆಸ್ತಿ ಪಾಸ್ತಿಗಳಲ್ಲಿ ನಿಮಗೆ ಲಾಭ ಉಂಟಾಗತಕ್ಕಂತಹದ್ದು ಆಗುತ್ತೆ ಅದೇ ರೀತಿಯಾಗಿ ಕಟ್ಟಡದ ಒಂದು ಕೆಲಸವನ್ನು ಮಾಡುವಂಥವರು ಹೊಸದಾಗಿ ನೂತನ ಕಟ್ಟಡವನ್ನು ಕಟ್ಟಿಸ್ಕೊಳ್ಬೇಕು ಅನ್ನೋರಿಗೆಲ್ಲ ಶುಭ ರೀತಿಯಾಗಿ ಇರುತ್ತೆ ಕೆಲವರಿಗೆ ಒಳ್ಳೆ ರೀತಿಯಾದಂತಹ ಸಂತಾನದ ಸೌಭಾಗ್ಯ ಇರತಕ್ಕಂತಹದ್ದು ಅಭಿವೃದ್ಧಿ ಆಗುತ್ತೆ ವ್ಯಾಪಾರದಲ್ಲಿ ನಷ್ಟಗಳು ಹೋಗಿ ಒಂದು ನಿರೀಕ್ಷಿತ ಲಾಭಗಳು ಹೆಚ್ಚಿನ ಲಾಭಗಳು ಬರುವಂಥದ್ದು ಆಗುತ್ತೆ ಒಟ್ಟಾರೆ ಶುಭಯೋಗದ ಫಲಗಳನ್ನು ವೃಶ್ಚಿಕ ರಾಶಿಯವರು ಪಡ್ಕೊಂಡಿದ್ದೀರಿ ಬಹಳ ದಿನಗಳ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮತ್ತೆ ಶುಭಯೋಗದ ಪ್ರಭಾವವೂ ಬಂದಿದೆ ಸ್ವಲ್ಪ ಕಣ್ಣೀರಿಗೆ ಬ್ರೇಕ್ ಹೇಳಬಹುದು ಆದರೂ ಹಲವು ಜನರ ಮನಸ್ಥಿತಿ ಏನಿರುತ್ತೆ ಅಂದರೆ ಅಯ್ಯೋ ಬಿಡ್ರಿ ಗುರುಗಳೇ ನೀವು ಏನೋ ಹೇಳ್ತೀರಾ ಆದರೆ ನಮ್ಮ ಕಷ್ಟ ನಮಗೆ ನಮ್ಮ ಕಣ್ಣೀರು ನಮಗೆ ನಮ್ಮ ನೋವು ನಮಗೆ ನೀವು ಏನು ಒಳ್ಳೆಯದು ಹೇಳಿದ್ರೂ ನಮಗೆ ನಡೀತಿಲ್ಲ ಆದರೆ ಕೆಲವರು ಗುರುಗಳೇ ನೀವು ಹೇಳಿದ ಹಾಗೆ ನಮಗೆ ನಡೆಯುತ್ತೆ ಯಾಕೆ ಅಂತಂದರೆ ಜ್ಯೋತಿಷ್ಯ ಖಂಡಿತ ಸುಳ್ಳಲ್ಲ ನೀವು ಅದನ್ನು ಅರ್ಥ ಮಾಡ್ಕೊಳ್ತಿರುವಂತಹ ವಿಧಾನ ತಪ್ಪಾಗಿ ಇರೋದ್ರಿಂದ ಯಾಕಂದರೆ ಈಗ ಹೇಳುವಂಥದ್ದು ನಾನು ಗೋಚಾರದ ಫಲಗಳೇ ಹೊರತು ನಿಮ್ಮ ಜನ್ಮಜಾತಕದ ವಿವರಣೆ ಅಲ್ಲ ನಿಮ್ಮ ನಿಮ್ಮ ಜನ್ಮಜಾತಕದಲ್ಲಿ ಹಲವು ದೋಷಗಳು ಇರಬಹುದು ಹಲವು ರೀತಿಯ ಯೋಗ ಸಂಯೋಗಗಳು ಸರಿ ಇಲ್ಲದೇ ಇರುವಂಥದ್ದು ಇರಬಹುದು ಅದೇ ರೀತಿಯಾಗಿ ಒಂದು ದಶಾಭುಕ್ತಿಗಳು ಸರಿಯಾಗಿ ನಡೆದೇ ಇರುವಂಥ ಕಾಲಘಟ್ಟಗಳು ಇರಬಹುದು ಹಾಗಾಗಿ ಫಸ್ಟು ಏನಾಗಿದೆ ಅನ್ನೋದನ್ನು ತೋರಿಸ್ಕೊಳ್ಬೇಕು
ಯಾವ ರೀತಿಯಾಗಿ ನಿಮಗೆ ಅನಾನುಕೂಲಗಳು ಉಂಟಾಗ್ತಿದೆ ಅನ್ನೋದನ್ನು ತಿಳಿಬೇಕು. ಅದು ತಿಳಿದ ನಂತರವೇ ನಿಮಗೆ ಪರಿಹಾರ ಸಾಧ್ಯವೇ ಹೊರತು ಸುಮ್ಮನೆ ಪರಿಹಾರ ಆಗಲ್ಲ. ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಮೊದಲು ನಿಮ್ಮ ಜನ್ಮಜಾತಕವನ್ನು ತೋರಿಸಿ. ಗೋಚಾರದ ಫಲ ನಿಮ್ಮ ಜೀವನದಲ್ಲಿ 20% ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಕೊಟ್ಟರೆ, ಜನ್ಮಜಾತಕದ ಫಲಗಳು 80% ನಿಮಗೆ ತೊಂದರೆ ತಾಪತ್ರೆಗಳು ಅಥವಾ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಜನ್ಮಜಾತಕಕ್ಕೆ ಪ್ರಾಮುಖ್ಯತೆ ಹೆಚ್ಚು. ಸೊ ಹಾಗಾಗಿ ಜನ್ಮಜಾತಕ ತೋರಿಸ್ಕೊಳ್ಳಿ. ಆದರೆ ಗೋಚಾರದಲ್ಲಂತೂ ತುಂಬಾ ಚೆನ್ನಾಗಿರ್ತಕ್ಕಂತಹ ಪ್ರಭಾವಗಳು ನಿಮಗೆ ಇದ್ದಾವೆ ವೃಶ್ಚಿಕ ರಾಶಿಯವರಿಗೆ ನೋಡಬಹುದು. ಯಾರಾದರೂ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳಿದ್ದರೆ ಖಂಡಿತ ಸರ್ಕಾರದ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ಆಗುತ್ತೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸಗಳು ಸಿಗ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಿಗೆ ಲಾಭವಾಗ್ತಕ್ಕಂಥದ್ದು ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಲಾಭಗಳು ಇದ್ದಾವೆ. ಮನೆಯಲ್ಲಿ ಇದ್ದಂತಹ ಅಶಾಂತಿಗಳೆಲ್ಲ ದೂರ ಆಗ್ತಕ್ಕಂತಹದ್ದು, ಅನಾರೋಗ್ಯಗಳಿಂದ ವಿಮುಕ್ತಿ ಸಿಗ್ತಕ್ಕಂತಹದ್ದು. ಕೆಲವರಿಗೆ ವಿವಾಹವು ನಿಶ್ಚಯ ಆಗುವಂತಹ ಯೋಗ ಇರತಕ್ಕಂತಹದ್ದು. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂತಹ ತಿಂಗಳು ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಬೇಕಾಗಿರೋದನ್ನೆಲ್ಲ ನೀವು ಮಾಡ್ಕೊಳ್ಬೇಕು ಅಂದರೆ ಒಂದಷ್ಟು ಖರ್ಚು ಆಗೇ ಆಗುತ್ತೆ. ಖರ್ಚು ಆಗೋದು ದೊಡ್ಡ ವಿಚಾರ ಅಲ್ಲ, ಆ ಖರ್ಚು ಆಗೋದಕ್ಕೆ ನಿಮ್ಮ ಹತ್ರ ಆದಾಯದ ಮೂಲ ಆಗಲಿ ಅಥವಾ ಹಣವಾಗಲಿ ಇರಬೇಕು. ಖಂಡಿತ ನಿಮಗೆ ಆದಾಯದ ಮೂಲ ಜಾಸ್ತಿ ಆಗ್ತಕ್ಕಂತಹದ್ದು, ಹಣಕಾಸಿನ ಹರಿವು ಹೆಚ್ಚಾಗಿ ಅದರಲ್ಲಿ ನೀವು ನಿಮಗೆ ಬೇಕಾದಂತಹ ಒಂದು ವಸ್ತುಗಳ ಖರೀದಿಯಾಗಿರಬಹುದು, ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಹಳೆ ಕಾಯಿಲೆಗಳಿಂದೆಲ್ಲ ವಿಮುಕ್ತಿ ಆಗುವಂತಹದ್ದು ಇದೆ. ಒಳ್ಳೆಯ ರೀತಿಯಾದಂತಹ ಯೋಗದ ಫಲಗಳು ನಿಮಗೆ ಇರುವಂಥದ್ದು. ಶತ್ರುಗಳ ಕಾಟದಿಂದ ದೂರ ಆಗ್ತೀರಿ. ಒಂದು ರೀತಿ ನಿಮಗೆ ನೆಮ್ಮದಿಯ ವಾತಾವರಣ ಸಿಗ್ತಕ್ಕಂಥದ್ದು ಈ ನವಂಬರ್ನ ತಿಂಗಳಲ್ಲಿ. ಒಳ್ಳೆಯ ರೀತಿಯಾದ ಯೋಗ ಫಲಗಳು ನಿಮಗೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗಿರಲಿ, ಎಲ್ಲವೂ ಸಹ ಒಳ್ಳೆಯದಾಗಿರಲಿ. ನಿಮಗೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯು ನಿಮ್ಮ ಜೀವನ ಆಗಲಿ. ಡಾಕ್ಟರ್ಸ್ಗಳಿಗೆ, ಇಂಜಿನಿಯರ್ಸ್ಗಳಿಗೆ, ಔಷಧದ ಮಾರಾಟಗಾರರಿಗೆ, ರೇಷ್ಮೆ ಬೆಳೆಗಾರರಿಗೆ, ತರಕಾರಿ ಬೆಳೆಗಾರರಿಗೆ, ಕೃಷಿಕರಿಗೆ, ಈ ಎಣ್ಣೆ ಕಾಳುಗಳ ಮಾರಾಟಗಾರರಿಗೆ, ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ, ಈ ಉಪಕರಣಗಳು ಎಲೆಕ್ಟ್ರಿಕಲ್ ಉಪಕರಣಗಳ ಮಾರಾಟಗಾರರಿಗೆ, ನಟ ನಟಿಯರಿಗೆ, ರಾಜಕಾರಣಿಗಳಿಗೆ ಬಹಳ ಲಾಭಗಳು ಉಂಟಾಗ್ತಕ್ಕಂತಹದ್ದು ಆಗುತ್ತೆ. ಒಳ್ಳೆ ರೀತಿಯ ಯೋಗದ ಫಲಗಳು ಸಹ ನಿಮಗೆ ಇದ್ದಾವೆ ಈ ತಿಂಗಳಲ್ಲಿ. ನವಂಬರ್ನ ತಿಂಗಳಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು ನವಂಬರ್ನ ತಿಂಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಒಳ್ಳೆ ರೀತಿಯಾದ ಯೋಗ ಫಲಗಳಿದ್ದಾವೆ, ಒಳ್ಳೆ ರೀತಿಯಾದಂತಹ ಬದುಕಿನ ಬದಲಾವಣೆಗಳು ಇದ್ದಾವೆ. ನಿಮ್ಮ ಜಾತಕವು ಸಹ ಅದಕ್ಕೆ ಸಪೋರ್ಟಿವ್ ಆಗಿ ಇದ್ದುಬಿಟ್ರೆ ಇನ್ನಷ್ಟು ಶುಭ ಫಲಗಳನ್ನು ಅನುಭವಿಸೋದ್ರಲ್ಲಿ ನೀವು ಅನುಮಾನ ಇಟ್ಕೊಳ್ಳೋದು ಬೇಡ. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳೋದು ಉತ್ತಮ. ಉಳಿತಾಯ ಸ್ವಲ್ಪ ಕಷ್ಟವೇ, ಆದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಗರ್ಭಿಣಿಯರಿಗೆ ಸುಖ ರೀತಿಯ ಪ್ರಸವಗಳು ಉಂಟಾಗಿ ಸತ್ಸಂತಾನ ಪ್ರಾಪ್ತಿಯಾಗ್ತಕ್ಕಂತಹ ಯೋಗದ ಫಲಗಳು ಇದ್ದಾವೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ನಿಮ್ಮೆಲ್ಲರಿಗೂ ಸಹ ಒಳಿತಿದೆ ಅಂತ ಹೇಳ್ತಾ ಇನ್ನು ಪರಿಹಾರದ ಭಾಗಕ್ಕೆ ಬರೋದಾಯಿತು ಅಂತ ಹೇಳಿದ್ರೆ, ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೈ ಮರೆಯೋದು ಬೇಡ. ಕಷ್ಟ ಬಂದಾಗ ಕುಗ್ಗಿ, ಸುಖ ಬಂದಾಗ ಹಿಗ್ಗಿ ಜೀವನವನ್ನು ಇದು ಮಾಡ್ಕೊಳ್ಳೋದು ಬೇಡ, ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಪರಿಹಾರದ ದಾರಿ ನಾವು ಕಂಡುಕೊಳ್ಳಲೇಬೇಕು. ಏನು ಮಾಡ್ಕೊಳ್ಬೇಕಂದ್ರೆ, ಪ್ರತಿ ವಿಡಿಯೋನಲ್ಲಿ ಹೇಳೋ ಹಾಗೆ ಮೊದಲನೇದಾಗಿ ನಾವು ಸಾಮಾಜಿಕ ಪರಿಹಾರವನ್ನು ಮಾಡ್ಕೊಳ್ಬೇಕು. ಈ ಭೂಮಿಯಲ್ಲಿ ಬದುಕಿರೋದ್ರಿಂದ ಭೂಮಿಗೆ ಏನಾದರೂ ಒಂದು ಋಣ ತೀರಿಸಿ ಹೋಗುವಂಥ ಕೆಲಸ ಮಾಡಬೇಕಾಗತ್ತೆ. ಮುಂದಿನ ಪೀಳಿಗೆಗೆ ಈ ಹಸಿರನ್ನು ಉಳಿಸಿ ಹೋಗೋಣ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅದರಿಂದ ಹತ್ತಾರು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯಾಗುತ್ತೆ. ಅವುಗಳ ಜಾಗವನ್ನೆಲ್ಲ ನಾವು ಕಬಳಿಸ್ಕೊಂಡು ಬಿಟ್ಟಿದ್ದೀವಿ. ಅವುಗಳಿಗೆ ಬದುಕೋದಕ್ಕೆ ನೆಲೆ ಇಲ್ಲ, ಅವುಗಳು ಇರೋ ಜಾಗವನ್ನೆಲ್ಲ ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಇನ್ನೆಲ್ಲ ಅವು ಎಲ್ಲಿ ಬದುಕಬೇಕು, ಹೇಗೆ ಹೋಗಬೇಕು? ಎಲ್ಲಿಂದನೋ ಭೂಮಿಗೆ ಬಂದು ಭೂಮಿನ ಹಾಳು ಮಾಡಿದ್ವಿ, ಮತ್ತಿನ್ನೆಲ್ಲಿಂದ ಇನ್ನೆಲ್ಗೋ ಹೋಗಿ ಇನ್ನೊಂದು ಜೀವ ಪ್ರಪಂಚನ ಹಾಳು ಮಾಡ್ತೀವಿ. ಹಾಳು ಮಾಡೋದೇ ಮನುಷ್ಯನ ಕೆಲಸ ಆಗಿ ಹೋಗ್ಬಿಟ್ಟಿದೆ. ಕಡೆ ಪಕ್ಷ ಈ ಹಾಳು ಮಾಡೋ ಮನುಷ್ಯರ ನಡುವೆ ನಾವಿಲ್ಲ, ಒಂದಿಷ್ಟು ಉಳಿಸ್ಕೊಂಡಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕಾದ್ರೂ ಒಂದು 4-6 ಜನ ಬೇಕು. ದಯವಿಟ್ಟು ನನ್ನ ವೀಕ್ಷಕರು
ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿಸಿ ಹಣ್ಣಿನ ಗಿಡಗಳನ್ನು ಉದ್ಯಾನವನಗಳಲ್ಲಿ ಕೊಟ್ಟು ನೆಡೆಸಿ ಅದರಿಂದ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಲವು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಸರೆಯಾಗುತ್ತೆ. ಹಣ್ಣು ಕೊಟ್ಟು ಅವುಗಳ ಆಹಾರದ ಕೊರತೆಯನ್ನು ನೀಗಿಸುತ್ತೆ. ಈ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥವರು ಆದಿತ್ಯ ಹೃದಯ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಅದೇ ರೀತಿಯಾಗಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದಂಥವರು ರಾಮತಾರಕ ಮಂತ್ರದ ಜಪವನ್ನು ಮಾಡ್ತಾ ಬನ್ನಿ. ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನಾಗದೇವರ ಪೂಜೆ ನವನಾಗ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲವು ಉಂಟಾಗಲಿ ಅಂತ ಹೇಳ್ತಾ, ಈ ಒಂದು ವೃಶ್ಚಿಕ ರಾಶಿಯವರ ನವಂಬರ್ ತಿಂಗಳ ಮಾಸ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.